ಭಕ್ತ ಅವರು ಜೇರ್ಪಡೆ ಜೆಡಿಎಸ್ ಸೇರ್ಪಡೆ ಏನಿಲ್ಲ ಅವರಿದ್ದು ಮನೆ ಇದು ಕಳೆದ 50 ವರ್ಷದ ಮನೆ ಅವರದು ಅವರ ಮನೆ ಬರಕಿಂದ್ರೆ ಕೆಲವು ಇದಿರುತ್ತಲ್ಲ ಸಂಬಂಧ ಅದು ತಾಯಿ ಮನೆ ತಂದೆ ಮನೆ ಇರುತ್ತಲ್ಲ ಹಂಗೆ ದತ್ತ ಅವರಿಗಿದು ಜೆಡಿಎಸ್ ಏನು ಬೇರೆ ಅಲ್ಲ ಸೇರ್ಪಡೆ ಕಾರ್ಯಕ್ರಮ ಏನಿಲ್ಲ ಅವರ ಮನೆಗೆ ಅವರು ಬಂದಿದ್ದರು ಸರ್ ಕಡೂರು ಕ್ಷೇತ್ರದ ಟಿಕೆಟ್ ದತ್ತ ಅವರಿಗೆ ಕಣ್ಣಲ್ಲ ಸರ್ ದೇವೇಗೌಡರು ಹೇಳಿದ್ದಾರೆ ಅಂದ್ರೆ ಇನ್ನೇನು ಹೇಳೋಣಪ್ಪ ನಾನು ಇನ್ನು ಯಾರು ಕೇಳಿಲ್ಲಪ್ಪ ಸರ್ ಜೆಡಿಎಸ್ ನ ಅಭ್ಯರ್ಥಿ ಆಗಿ ಧನಂಜಯ ಅವರಿಗೆ ಆಲ್ರೆಡಿ ಅವರು ಕರೆಸಿ ದೇವೇಗೌಡರು ಮಾತಾಡ್ತಾರೆ ಒಟ್ಟಲ್ಲಿ ಈ ಪಕ್ಷ ಜೆಡಿಎಸ್ ಇಲ್ಲಿ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಉಳಿಬೇಕು ಕುಮಾರಣ್ಣ ದೇವೇಗೌಡರೆಲ್ಲ ಕೂತ್ಕೊಂಡು ನಿರ್ಣಯ ಮಾಡ್ತಾರೆ ದೇವೇಗೌಡರು ಅವರೇ ಅರ್ಜಿ ಹಾಕಿಸಕ್ಕೆ ಬರ್ತೀನಿ ಅಂತ ಹೇಳವ್ರೆ ಇಷ್ಟು ನನಗೆ ಗೊತ್ತು ಹೊರತು ಬಾಕಿ ಏನು ವಿಷಯ ಆಯ್ತು ಏ ನೋಡಿ ಕೆಲವೆಲ್ಲ ನಾವು ತಪ್ಪು ಮಾಡ್ತೀವಿ ಏನು ಕುಮಾರಸ್ವಾಮಿ ಪಾಪ ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡ್ತಾಯಿರಪ್ಪ ಹಗಲು ರಾತ್ರಿ ಹೋರಾಟ ಮಾಡ್ತಾಯಿರ ಏನು ಯಾವ ಎರಡು ಸಾರಿ ಹಾರ್ಟ್ ಆಪರೇಷನ್ ಆಯಿತು ಅದು ಹೋರಾಟ ಮಾಡ್ತಾಯಿರ್ವಲ್ರೆ ಯಾರು ಬಡವ್ರ ಬಗ್ಗೆ ಇವತ್ತು ನಮ್ಮ ಪಕ್ಷನ ಬೆಳೆಸ್ಬೇಕು ಅನ್ನೋದು ಇಷ್ಟು ಹೋಗಿ ಸರ್ ಈಗ ಬಿಜೆಪಿಯಿಂದ ಟಿಕೆಟ್ನ ವಂಚಿತರಾಗಿರೋದು ನಿಮ್ಮ ಪಕ್ಷಕ್ಕೆ ಬರ್ತಾರ ಅದೇ ಅರಸೀಕೆರೆ ಕೂಡ ಗೊತ್ತಿಲ್ಲಪ್ಪ ನನಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಇಲ್ಲಿದ್ದು ದೇವೇಗೌಡರು ಹೇಳಿದ್ರು ಅದು ಕುಮಾರ್ ಹತ್ರನೂ ಮಾತಾಡಿದ್ದೀನಪ್ಪ ಕೂತು ನಾವೆಲ್ಲ ಮಾತಾಡೋಣ ದತ್ತ ಅವ್ರನ್ನ ನಾನೇ ಅರ್ಜಿ ಹಾಕ್ಸಕ್ಕೆ ಹೋಗ್ತೀನಿ ಅಂದ್ರು ಅಷ್ಟೇ ಹಾಸನ ಟಿಕೆಟ್ ಈಗ ಎರಡನೇ ಪಟ್ಟಿ ಯಾವ ಯಾವ ತಲೆ ಕೆಡಿಸೇ ಬೇಕಾಗಿಲ್ಲ ಕುಮಾರಣ್ಣ ದೇವೇಗೌಡರು ತೀರ್ಮಾನ ಮಾಡ್ತಾರೆ ರೆಡಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದೆಲ್ಲ ದೇವೇಗೌಡರು ಏನು ಹೇಳ್ತಾರೆ ಅದೆಲ್ಲ ಅದು ಕುಮಾರಣ್ಣನಿಗೆ ಗೊತ್ತು ದೇವೇಗೌಡರು